नमस्कार वीक्षकरे सिंपली विद सौम्य रेसिपीस गे तम्मेल्लरिगू आत्मीय स्वागत। इवत्तिन रेसिपी हाल्कोवा इदु 90र दशकदल्ली बेळेदंतह मक्कळु इदन्न तिंदे तिंदिर्तारु याकंद्रे एल्लरिगू गोत्तु इदु अष्टु रुचियागिर्तित्तु 1 रूपायिगे 4 बर्तिदु। ननगे इन्नु नेनपैति स्कूलिगे होगोवाग बरोवाग एल्ल मक्कळु कूड इदन्न तगोळ्ता इद्रु अष्टु रुचियागिर्तिद्वु। बर्रि ईग नम्म बाल्यद नेनपन्न मेलक हाकुवंतह हाल्कोवा हेंगे माडोदु अंत नोडोणु। ಹಾಲ್ ಖೋವಾ ಮಾಡಕ್ಕೆ ನೋಡ್ರಿ ಅರ್ಧ ಕಪ್ಪಷ್ಟು ತುಪ್ಪ ಹಾಕೊಳತ್ತೇನೆ. ನೆಕ್ಸ್ಟು 1 ಕಪ್ಪಷ್ಟು ಮೈದಾ ಹಿಟ್ಟು. ಈಗ ತುಪ್ಪದೊಳಗೆ ಮೈದಾ ಹಿಟ್ಟನ್ನ ಚೆನ್ನಾಗಿ ಹುರ್ಕೋಬೇಕು. ನಾವು ಬೇಸನ್ ಲಾಡು ಮಾಡಬೇಕಾದ್ರೆ ಯಾವ ರೀತಿ ಕಡಲೆ ಹಿಟ್ಟನ್ನ ಹುರ್ಕೋತೇವಲ್ಲ ಅದೇ ರೀತಿ ಸೇಮ್ ಹುರ್ಕೊಳ್ಳೋದು ನೋಡ್ರಿ. ಇದು ಹುರ್ಕೊಳಕ್ಕೆ 10-12 ನಿಮಿಷ ಬೇಕಾಗ್ತೈತಿ. ಚೆನ್ನಾಗಿ ಎಲ್ಲ ಹುರ್ಕೋಬೇಕು. ನಾವು ಮೈದಾ ಹಿಟ್ಟನ್ನ ಚೆನ್ನಾಗಿ ಹುರ್ಕೊಂಡಂಗೆ ಅದ್ರ ಘಮ ಬಿಡಕ್ಕೆ ಶುರು ಆಗ್ತೈತಿ. 10 ನಿಮಿಷ ಹುರ್ಕೊಂಡಾದ್ಮೇಲೆ ನೋಡ್ರಿ ತಳ ಬಿಡಕ್ಕೆ ಶುರು ಆಗ್ತೈತಿ. ಒಂಥರ ಹಿಟ್ಟೆಲ್ಲ ಲೈಟ್ ಆಗಕ್ಕೆ ಶುರು ಆಗ್ತೈತಿ ನೋಡ್ರಿ. ಈ ಥರ ಲಿಕ್ವಿಡ್ ಥರ ಆಗಕ್ಕೆ ಶುರು ಆಗ್ತೈತಿ. ಲಾಸ್ಟ್ಗೆ ಈ ಥರ ಬಂದರೆ ಸಾಕು. ನಾನೀಗ ತುಪ್ಪದಾಗ ಹುರ್ಕೊಂಡಿರೋ ಮೈದಾ ಹಿಟ್ಟನ್ನು ನೋಡ್ರಿ ಸ್ಟೀಲ್ ಬೌಲಿಗೆ ತಕ್ಕೊಳತ್ತೇನೆ. ಸ್ವಲ್ಪ ಹೊತ್ತು ಆರಬೇಕು, ಹಾಗಾಗಿ ನಾನು ಸ್ಟೀಲ್ ಬೌಲ್ನಾಗ ಈಗ ತಕ್ಕೊಂಡು ಇಟ್ಕೊಳತ್ತೇನೆ. ಬಿಸಿ ಬಿಸಿ ಇರುವಾಗ ಸಕ್ಕರೆ ಪುಡಿ ಕುಡಿಸ್ಬಾರ್ದು, ಅದಕ್ಕಾಗಿ ನಾನೀಗ ಸ್ವಲ್ಪ ಹೊತ್ತು ಹುರ್ಕೊಂಡಿರೋ ಮೈದಾ ಹಿಟ್ಟನ್ನು ಆರಾಕಿಡತ್ತೇನೆ. ಈಗ ಮೈದಾ ಹಿಟ್ಟು ಆರೈತಿ. ನಾನು ಇದಕ್ಕೆ 1 ಕಪ್ಪಷ್ಟು ಸಕ್ಕರೆ ಪುಡಿ ಹಾಕ್ಕೊಳತ್ತೇನೆ. 1 ಕಪ್ ಮೈದಾ ಹಿಟ್ಟಿಗೆ 1 ಕಪ್ಪಷ್ಟು ಸಕ್ಕರೆ ಪುಡಿ ಹಾಕ್ಕೊಳತ್ತೇನೆ. ನೋಡ್ರಿ ಈಗ ಸಕ್ಕರೆ ಪುಡಿ ಜೊತೆ ನಾನೀಗ 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಳತ್ತೇನೆ. ಈಗ ಚೆಂದಾಗೆ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಿಂದ ಮಿಕ್ಸ್ ಮಾಡಿದರೆ ಅಷ್ಟು ಚಲೋ ಆಗೋದಿಲ್ಲ. ಸೊ ಕೈಯಿಂದ ಚೆನ್ನಾಗಿ ಸಕ್ಕರೆ ಮೈದಾ ಹಿಟ್ಟು ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡ್ರಿ ಈಗ ಕಲಿಸ್ಕೊಂಡ್ಮೇಲೆ ಈ ಥರ ಹದ ಬರ್ತೈತಿ. ನೋಡಿ ಕೈಯಿಂದ ಉಂಡಿ ಕಟ್ಟಿದರೆ ಈ ಥರ ಶೇಪ್ ಬರಬೇಕು. ನಾನೀಗ 1 ಪ್ಲೇಟ್ಗೆ ತುಪ್ಪ ಹಚ್ಕೊಳತ್ತೇನೆ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು. ನೋಡ್ರಿ ಈಗ ಪ್ಲೇಟಿಗೆ ತುಪ್ಪ ಹಚ್ಕೊಂಡ್ಮೇಲೆ ಮೈದಾ ಹಿಟ್ಟು ಮತ್ತು ಸಕ್ಕರೆ ಇದೆಲ್ಲ ಮಿಕ್ಸ್ ಇತ್ತಲ್ಲ ಅದನ್ನು ನಾನು ಪ್ಲೇಟಿಗೆ ಹಾಕ್ಕೊಂಡು 1 ಕಪ್ಪಿಂದ ನೋಡ್ರಿ ಸ್ಟೀಲ್ ಕಪ್ಪಿಂದ ಈ ಥರ ಪ್ರೆಸ್ ಮಾಡ್ಕೋಬೇಕು. ಸ್ಟೀಲ್ ಕಪ್ಗೆ ಸ್ವಲ್ಪ ತುಪ್ಪ ಸವರ್ಕೊಂಡಿರಿ, ಯಾಕಂದ್ರೆ ಹಿಟ್ಟೆಲ್ಲ ಹತ್ಕೊಂಡ್ಬಿಡ್ತೈತೆ ಕಪ್ಗೆ. ನೋಡ್ರಿ ಈ ಥರ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು, ಅದು ಚೆಂದಾಗಿ ಶೇಪ್ ಬರ್ತೈತಿ. ನೆಕ್ಸ್ಟ್ ನಾನೀಗ ವುಡನ್ ಸ್ಪೂನಿಂದ ನೋಡ್ರಿ ಈ ಥರ ಶೇಪ್ ಮಾಡ್ಕೊಳತ್ತೇನೆ. ಸ್ಕ್ವೇರ್ ಶೇಪ್ ಮಾಡ್ಕೊಳಕತ್ತೇನೆ ನಾನು. ಹಿಂಗೆ ಮಾಡ್ಕೊಳ್ಳೋದ್ರಿಂದ ನಾವು ಕಟ್ ಮಾಡ್ಕೋಬೇಕಾದ್ರೆ ಶೇಪ್ ಕರೆಕ್ಟಾಗಿ ಬರ್ತಾವು. ನೋಡ್ರಿ ಈ ಥರ ಶೇಪ್ ಮಾಡ್ಕೊಂಡೇನೆ ನಾನು ಚೌಕಾಗೆ. ಲಾಸ್ಟ್ 1 ಚೂರು ಕಪ್ಪಿಂದ ಅದನ್ನು ಸ್ವಲ್ಪ ಸ್ಮೂತ್ ಮಾಡ್ಕೊಳತ್ತೇನೆ. ಈಗ ಸಡನ್ನಾಗಿ ನಾನು ಕಟ್ ಮಾಡ್ಕೊಳ್ಳೋದಿಲ್ಲ, ಇದನ್ನು ನಾನು 15 ನಿಮಿಷ ಫ್ರಿಜ್ ಒಳಗೆ ಇಡತ್ತೇನೆ. ಯಾಕಂದರೆ ತುಪ್ಪ ಎಲ್ಲ ಕರೆಕ್ಟಾಗಿ ಸ್ವಲ್ಪ ಆರಬೇಕು, ಇಲ್ಲ ಅಂದರೆ ಶೇಪ್ ಮಾಡ್ಕೊಳಕ್ಕಾಗೋದಿಲ್ಲ. 15 ನಿಮಿಷ ಫ್ರಿಜ್ ಒಳಗೆ ಇಟ್ಟು ನಾನು ಕಟ್ ಮಾಡ್ಕೋತೇನೆ ಆಮೇಲೆ. ನೋಡ್ರಿ ಈಗ 15 ನಿಮಿಷ ಆಯಿತು, ಚೆಂದಾಗಿ ಆರೈತಿಯಲ್ಲ. ಈಗ ಚಾಕು ತೊಗೊಂಡು ನಾನು ಕಟ್ ಮಾಡ್ಕೊಳತ್ತೇನೆ. ನಿಮ್ಗೆ ಯಾವ ಶೇಪು ಸೈಜು ಬೇಕಲ್ಲ ಆ ಸೈಜ್ ಒಳಗೆ ನೀವು ಕಟ್ ಮಾಡ್ಕೋಬೋದು. ಬಟ್ ನಾವು ಚಿಕ್ಕವರಿದ್ದಾಗ ತಿಂದಿದ್ದಂದ್ರೆ ಭಾಳ ಸಣ್ಣ ಸಣ್ಣ ಸೈಜ್ ಇರ್ತಿದ್ದು. ನಾನು ಅದ ಸೈಜ್ ಒಳಗೆ ಕಟ್ ಮಾಡ್ಕೊಳತ್ತೇನೆ. ಈಗ ನಿಮಗೆ ಇನ್ನೊಂಚೂರು ದೊಡ್ಡ ಬೇಕಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ನೀವು ಕಟ್ ಮಾಡ್ಕೋಬೋದು. ನೋಡ್ರಿ ಈಗ ಫೈನಲ್ ಆಗಿ ನಮ್ಮ ರುಚಿ ರುಚಿಯಾದ ಹಾಲ್ಕೋವಾ ರೆಡಿ ಆದವು. ಯಾವ ಥರ ಬಂದೈತೆ ಅಂತ ತೋರಿಸತ್ತೇನೆ ನೋಡ್ರಿ. ಈಗ ನೋಡ್ರಿ ಕಟ್ ಮಾಡಿದ್ರೆ ಯಾವ ಥರ ಬಂದೈತೆ ಅಂತ ಗೊತ್ತಾಗತ್ತಿರ್ಬೋದು ನಿಮ್ಗೆ, ಎಷ್ಟು ಸಾಫ್ಟಾಗಿ ಬಂದವು. ನಾವು ಸಣ್ಣವರಿದ್ದಾಗ ಯಾವ ಸೈಜ್ ಒಳಗೆ ತಿಂತಿದ್ವಲ್ಲ ಅದೇ ಸೈಜ್ ಒಳಗೆ ಆಗಿದಾವು ಕರೆಕ್ಟಾಗಿ. ಮತ್ತು ಟೇಸ್ಟೂ ಅಷ್ಟು ರುಚಿಯಾಗಿದ್ದಾವು, ಸೇಮ್ ಟು ಸೇಮ್ ಹಂಗೆ ಆಗಿದಾವು. ನೋಡ್ರಿ ನಮ್ಮ ರುಚಿ ರುಚಿಯಾದ ಹಾಲ್ಕೋವಾ ರೆಡಿ ಆದವು. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೇನೆ. ಹಾಲ್ಕೋವಾ ನೀವು ಟ್ರೈ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಈಸಿ ಐತಿ. ಹಂಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಶರಣ್ ರೀ.